ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನಾಮದಲ್ಲಿ ಸ್ವಾಗತಿಸ್ತೇನೆ. ನಮ್ಮ ಕಣ್ಣುಗಳು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ದೇವ ಈ ನಿನ್ನ ವಾಕ್ಯಗಳನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನ ನನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂತಸದ ಮುಖಾಂತರವಾಗಿ ಪವಿತ್ರಾತ್ಮನೇ ನಿನ್ನ ಜನಸಂಗಡ ಮಾತನಾಡು. ಈ ವಾಣಿಕೆಲ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಭಕ್ತಿಯಬ್ಬರಿದನು, ಪ್ರೋತ್ಸಾಹವನ್ನು, ಅದು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ 1 Kings 3:4-5. ಅರಸನಾದ ಸೊಲೊಮೋನನು ಯಜ್ಞ ಮಾಡೋದಕ್ಕೋಸ್ಕರ ಪೂಜಾ ಸ್ಥಳಗಳಲ್ಲಿ ವಿಶೇಷವಾಗಿದ್ದ ಗಿಬೋನಿಗೆ ಹೋಗಿ ಅಲ್ಲಿನ ವೇದಿಯ ಮೇಲೆ ಸಹಸ್ರ ಯಜ್ಞಗಳನ್ನು ಸಮರ್ಪಿಸಿದಾಗ ದೇವರಾದ ಯೆಹೋವನು ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡು, ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಹೇಳಲು. ನಾನು ನೋಡ್ತೀವಿ ಇಲ್ಲಿ ಸೊಲೊಮೋನನು ಅಲ್ಲಿ 5 ವಾಕ್ಯದಲ್ಲಿ ಸಹಸ್ರ ಯಜ್ಞಗಳನ್ನು ಸಮರ್ಪಿಸಿದಾಗ ದೇವರ ಯೆಹೋವನು ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡನು ಎಂಬುದು ನೋಡಿದ. ಇವತ್ತು ಈ ಸೊಲೊಮೋನನಿಗೆ ದೇವರ ಪ್ರೇರೇ ಅವನು ಕೇಳಿದ ವರ ಜ್ಞಾನ ಬೇಕೆಂಬುದಾಗಿ ಅದು ದೇವರವರಿಗೆ 2 ಆಶೀರ್ವಾದ ಕೊಟ್ಟನು. ಇವತ್ತು ಪ್ರೇರೆ ನಿಮಗೆ ದೇವರು ನೀವು ಬೇಡಿಕೊಳ್ಳೋಕ್ಕಿಂತಲೂ ಯೋಚನೆ ಮಾಡಿಕೊಳ್ಳೋದು ಅತಿ ಹೆಚ್ಚಾಗಿ ನಿಮಗೆ ಆಶೀರ್ವಾದ ಕೊಡಬೇಕಾದರೆ ಈ ಸೊಲೊಮೋನ ಪ್ರೇರೆ ದೇವರಿಗೆ ಸಹಸ್ರ ಯಜ್ಞಗಳನ್ನು ಸಮರ್ಪಿಸಿದಾಗ ದೇವರವರಿಗೆ ಪ್ರತ್ಯಕ್ಷನಾದನು. ಮತ್ತು ಅವರ ರಾತ್ರಿ ಕನಸಲ್ಲಿ ಬಂದವನಿಗೆ ನಿನಗೆ ಯಾವ ವರ ಬೇಕಂತ ಕೇಳುವಾಗ ಆತನು ಹೇಳ್ತಾನೆ, ನನಗೆ ಜ್ಞಾನ ವರ ಬೇಕು ಕೇಳ್ತಾನೆ. ಅದು ದೇವರವನಿಗೆ ಜ್ಞಾನದವರೊಟ್ಟಿಗೆ ನೀವು ಆರ್ಥಿಕ ಸಮೃದ್ಧಿ ಆರ್ಥಿಕ ಆಶೀರ್ವಾದ ಕೊಡ್ತಾನೆ. ಅದು ಇವತ್ತು ದೇವರ ಆತ್ಮ ಹೇಳ್ತಾನೆ, ಇದು ಅನೇಕರು ಪ್ರೇರೆ ಆಶೀರ್ವಾದ ಕೇಳ್ತೀರಿ, ಪವಿತ್ರ ವರಗಳು ಕೇಳ್ತೀರಿ, ಆತ ದೇವರ ನಿಮ್ಮ ಹತ್ರ ಮಾತನಾಡಬೇಕಂತ ಬಯಸ್ತೀರಿ. ದೇವರು ನಿಮ್ಮ ಹತ್ರ ಮಾತನಾಡಬೇಕು, ದೇವರು ನಿಮಗೆ ಪ್ರತ್ಯಕ್ಷನಾಗಬೇಕು, ಅದೇ ದೇವರ ಆಶೀರ್ವಾದ ಬೇಕು. ಆತ ನಿಮಗೆ ಆದ ಅವಮಾನಕ್ಕೆ ಪ್ರಯುಕ್ತ ಅನೇಕರು ಪ್ರೇ ದೇವರ ತೋರಿಸಿದ ನಾನಾ ವಿಧವಾದ ರೀತಿಯಲ್ಲಿ ಅವಮಾನಕ್ಕೆ ಒಳಪಟ್ಟಿದ್ದೀರಿ. ನಿಮಗೆ ಅವಮಾನಕ್ಕೆ ಬಂದು 2 ಮಾಡಬೇಕು. ಮತ್ತು ಅನೇಕರು ಸಾಲದ ಬಂದಲ್ಲಿದ್ದೀರಿ, ಸಾಲದ ಬಿಡುಗಡೆಯಾಗಬೇಕು, ಅನೇಕರು ಆರ್ಥಿಕ ಮುಗ್ಗಟ್ಟಿನಲ್ಲಿ ಇದೆಲ್ಲ ನಿಮಗೆ ಸಿಗಬೇಕಾದರೆ ನೀವು ಸಹಸ್ರ ಯಜ್ಞಗಳು ಸಮರ್ಪಿಸಿದರೆ ಮಾತ್ರವೇ ನಿಮಗೆ ಆ ದೇವರ ಆಶೀರ್ವಾದ ಬರುತ್ತದೆ. ಮತ್ತು 2 ಆಶೀರ್ವಾದ ಕೂಡ ಹಾಗಾದರೆ ಸಹಸ್ರ ಯಜ್ಞಗಳಿಂದ ಏನು ಈ ಹೊಸ ಕೃಪೆ ಸಹಸ್ರ ಯಜ್ಞ ಸಮರ್ಪಿಸಿದ ಇದರ ಅರ್ಥ ಏನು? ಯಾವ ಯಜ್ಞಗಳನ್ನು ದೇವರು ಸಮರ್ಪಿಸುವಾಗ ಈ ರೀತಿಯ 2 ಆಶೀರ್ವಾದ ಅದರ ಬೇಡಿಕೆ ಅತಿ ಹೆಚ್ಚಾದ ಪ್ರಾರ್ಥನೆ ಉತ್ತರ ಹೊಂದಿಕೊಳ್ಳಬಹುದು ಎಂಬುದೇ ನಾವು ಕೆಲವೊಂದು ಯಜ್ಞಗಳನ್ನು ಬಗ್ಗೆ ವಿವರ ನಿಮಗೆ ಹೇಳುವನಾಗಿದೆ. ಮೊದಲನೇ ಯಜ್ಞವಾಗಿದೆ ಪ್ರೇರೆ, ದಿನಾಲೂ ಸರಿಯಾದ ಅಂಗಾಂಗಗಳನ್ನು ದೇವರಿಗೆ ಸಮರ್ಪಣೆ ಮಾಡುವವರು ಆಗಬೇಕು. ರೋಮಾಪುರದವರೆಗೆ ಬರೆದ ಪತ್ರಿಕೆ 6:13-16. Romans 6:13-16. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರಿಂದ ಜೀವಿತರಾಗಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳಿಗೆ ಆತನಿಗೆ ಸಮರ್ಪಿಸಿರಿ. ಇದು ಫಸ್ಟ್ ಯಜ್ಞವಾಗಿದೆ. ದಿನಾಲೂ ನಿಮ್ಮ ಪ್ರತಿಯೊಂದು ಅಂಗಗಳನ್ನು ದೇವರಿಗೆ ನೀತಿಯ ಕೃತ್ಯಗಳು ಮಾಡುವ ಯಜ್ಞವಾಗಿ ಸಮರ್ಪಣೆ ಮಾಡುವುದು ಇದು ದೇವರು ಮೆಚ್ಚುವ ಯಜ್ಞವಾಗಿದೆ. ಯಾಕೆ ಸಮರ್ಪಣೆ ಮಾಡಬೇಕೆಂದರೆ ಇಲ್ಲಿ 14:14 ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸೋದು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ಹಾಗಾದ್ರೇನು, ನಾವು ಧರ್ಮಶಾಸ್ತ್ರ ಅಧೀನರಲ್ಲ ಕೃಪಾಧೀನರಾಗಿದ್ದೇವೆಂದು ಪಾಪ ಮಾಡಬಹುದು? ಎಂದಿಗೂ ಮಾಡಬಾರದು. ನೀವು ಯಾವನಿಗೆ ದಾಸರಂತೆ ವಿಧರಾಗುತ್ತೇವೆಂದು ನಿಮಗೆ ನಿಮ್ಮನ್ನು ಒಪ್ಪಿಸಿಕೊಡುತ್ತಿರೋ ಆ ಯಜಮಾನಿಗೆ ದಾಸರಾಗಿ ಇರಿವೆಂದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ಇಲ್ಲಿ ಅಪ್ಪಸ್ ಪಾಲ್ ಹೇಳ್ತಾರೆ, ಯಾಕೆ ನಿಮ್ಮ ಸರ್ ಅಂಗಗಳನ್ನು ನೀತಿಯ
ಕೃತ್ಯಗಳು ಮಾಡುವ ಸಾಧನಗಳನ್ನ ಆತ ಸಮರ್ಪಣೆ ಮಾಡು. ಯಾಕೆಂದರೆ ಪ್ರೇರೇ ನಿಮ್ಮ ಅಂಗಗಳನ್ನು ಪ್ರೇರೆ ನಂಬಿಕೆ ಎಂಬ ವಿಧಿಯತ್ವಕ್ಕೆ ನಿಮ್ಮನ್ನು ಒಪ್ಪಿಸಿಕೊಟ್ಟರೆ ಮಾತ್ರವೇ ನೀವು ನೀತಿ ಎಂಬ ವಜ್ರ ಕವಚವನ್ನು ನೀತಿ ಎಂಬ ಫಲ ಹೊಂದಿಕೊಳ್ಳುತ್ತೀರಿ. ಪ್ರೇ ಒಂದು ವೇಳೆ ನೀವು ಯೇಸು ನಂಬಿಕೆ ಇಟ್ಟಿದ್ದೀರಿ, ನಿನ್ನ ಮುಳುಗಿ ದೀಕ್ಷಿತಗೊಂಡಿದ್ದೀರಿ, ಆದರೆ ನಿಮ್ಮ ಅಂಗಗಳನ್ನು ಇನ್ನೂ ಪಾಪಕ್ಕೆ ಒಪ್ಪಿಸಿಕೊಡುತ್ತಾರೆ. ಇಲ್ಲಿ ಅಪ್ಪಸ್ತಲ ಪೌಲ್ ಅಂತಾನೆ, ನೀವು ಯಾವನಿಗೆ ಒಪ್ಪಿಸಿಕೊಡುತ್ತೋ ಅವನ ಯಜಮಾನ. ಪಾಪಕ್ಕೆ ಒಪ್ಪಿಸಿಕೊಟ್ಟರೆ ನಿಮ್ಗೆ ಏನಾಗ್ತದೆ, ನೀವು ಸೈತನ್ಯ ಯಜಮಾನ ಆಗ್ತಾನೆ. ಮತ್ತು ಪಾಪಕ್ಕೆ ದಾಸೆ ಮರಣವು ಬರುತ್ತೆ. ಮರಣ ಅಂದರೆ ಒಬ್ಬ ವಿಶ್ವಾಸಿ ಯೇಸುಕ ನಂಬಿಕೆ ಇಟ್ಟವನು ನೀರಿನಲ್ಲಿ ಮುಳುಗಿದ್ದಾನೆ ಅಂತ ಅಂದ್ಕೊಂಡನು, ಅವನು ಪಾಪಕ್ಕೆ ದಾಸನಾದರೆ ಅವನ ಆತ್ಮದಲ್ಲಿ ಒಂದು ರೀತಿಯ ಬರಡುತನ, ಅವನ ಆತ್ಮದಲ್ಲಿ ಒಂದು ರೀತಿಯ ಜೀವ ಇಲ್ಲದಿರ್ತಾನೆ. ಅವನ ಆತ್ಮದಲ್ಲಿ ಅವನ ಬೆಚ್ಚಗೂ ತನ್ನಗೆಲ್ಲ ಉಗುರು ಬೆಸಕಿನ ಸ್ಥಿತಿ ಇರುತ್ತದೆ. ಅವನ ಆತ್ಮದಲ್ಲಿ ಜೀವವಿಲ್ಲ, ಅವನ ಆತ್ಮದಲ್ಲಿ ಒಂದು ಪವಿತ್ರ ಅಭಿಷೇಕವಾದ ಅನುಭವ ಅವನಿಗಿರುವುದಿಲ್ಲ. ಅವನ ಮನಸ್ಸು ಸಂತೋಷ ಇಲ್ಲ, ಮನಸ್ಸು ಚಿಂತೆ ಗಲಿಬಿಳಿ ದುಃಖ ಅನ್ನೋ ಇದೆಲ್ಲ ಬರೇ ಮರಣದ ಸಂಗತಿಗಳಾಗಿವೆ. ಅದೇ ಯಾವ ವಿಶ್ವಾಸಿ ಯೇಸು ನಂಬಿಕೆ ಇಟ್ಟುಕೊಂಡು ನೀರಲ್ಲಿ ಮುಳುಗಿ ದೀಕ್ಷಿಕೊಂಡು ಪ್ರತಿದಿನ ಪ್ರತಿಯೊಂದು ಸರಿದ ಅಂಗಾಂಗಗಳನ್ನು ದಿನಾಲು ನೀತಿಯ ಕೃತ್ಯಗಳನ್ನಾಗಿ ಅಥವಾ ವಿಧೇಯತ್ವ ದಾಸನ ಒಪ್ಪಿಕೊಡುತ್ತಾರೋ ನೀವು ನೀತಿವಂತರಾಗುತ್ತೀರಿ. ಮತ್ತು ನೀತಿವಂತಿಗೆ ಫಲ ಅಂದರೆ ಪರಿಣಾಮ ಇರ್ತವೆ, ಅನೇಕ ವಾಗ್ದಂಟು. ಒಂದಾದರೆ ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕ ಬಿದ್ದರೂ ಯೇಸು ಕ್ರಿಸ್ತನ ಎಲ್ಲ ಕಷ್ಟಗಳಿಂದ ಬಿಡುಗಡೆ ಕೊಡುವನಾಗಿದ್ದಾರೆ. ಇದು ಯಾಕೆ ಪರಿ ಇರುತ್ತೆ, ನೀವು ಅನೇಕ ಅನೇಕ ಕಷ್ಟಗಳಿಂದ ಬಿಡುಗಡೆ ಪ್ರಾರ್ಥನೆ ಮಾಡ್ತೀರಿ, ಕಣ್ಣೀರು ಸುರಿಸ್ತೀರಿ, ಉಪವಾಸ ಮಾಡ್ತೀರಿ, ಆದರೂ ಕಷ್ಟ 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 ಬರೇ. ಯಾಕೆಂದರೆ ನೀವು ನಂಬಿಕೆ ವಿದ್ಯೆಗೆ ದಾಸರಾಗುವಾಗ ನೀತಿಯು ನಿಮಗೆ ಫಲ ಬರುತ್ತದೆ. ಆ ನೀತಿ ಏನು ಬರ್ತದೆ, ದೇವರು ಹೇಳ್ತಾರೆ ನೀತಿವಂತನಿಗೆ ಅನೇಕ ಕಷ್ಟಗಳು ಇದ್ದರೂ ನೀತಿವಂತನ ಕೂಗುವಿಕೆ ಎಲ್ಲ ಕಷ್ಟಗಳು ನಿಮಗೆ ಬಿಡುಗಡೆ ಕೊಡುವಂತಿದ್ದಾನೆ. ಇನ್ನೊಂದು ನೋಡ್ತೀವಿ ಜ್ಞಾನಕ್ಕೆ ನೀತಿವಂತನ ಎಂದಿಗೂ ಅಸಿಬೆ ಗೊಲಿಸಲನು. ಪ್ರೇ ಅನೇಕರು ಪ್ರೇ ಯಾಕೆ ಆರ್ಥಿಕ ಕೊರತೆಯಲ್ಲಿ ಜೀವಿಸ್ತೀರಿ, ಯಾಕಂದರೆ ನೀವು ದೇವರ ಆಜ್ಞೆಗೆ ನಿವಿದರಾಗಿದೆ, ನಿಮಗೆ ನಿಮಗೆ ಬಡತನ ಕೊರತೆ. ಯಾವಾಗ ನೀತಿವಂತರಾಗಿ ದೇವರಿಗೆ ಕೊಟ್ಟು ದಸಮ ಕಾಣಿಕೆ ನಮಗೆ ಸಾಗುತ್ತದೆ, ನಿಮ್ಮ ನೀತಿಯ ಫಲವು ನಿಮಗೆ ಆರ್ಥಿಕ ಸಮೃದ್ಧ ಕೊಡುತ್ತದೆ. ಪ್ರೇ ಮತ್ತು ಹೇಳ್ತಾರೆ ಕೀರ್ತನೆ ಐದನೇ ಕೀರ್ತನೆ ಅನಂತ ವಾಕ್ಯ, ದೇವರು ನೀತಿವಂತನನ್ನು ಆಶೀರ್ವದಿಸ್ತಾನೆ, ಆತನಿಗೆ ಆತನ ದೊಡ್ಡ ಗುರಾನ್ ಈ ಅನೇಕ ನೀತಿವಂತ ಅನೇಕ ವಾಗ್ದಾನ ಉಂಟು. ಪ್ರೇ ಎಲ್ಲ ವಾಗ್ದಾನದ ಫಲವನ್ನು ಹೊಂದಿಕೊಳ್ಳುತ್ತೀರಿ. ನಿಮ್ಮ ಸದ ಅಂಗಗಳನ್ನು ದಿನಾಲು ನೀತಿಯ ಎಂಬ ಯಜ್ಞ ಸಮರ್ಪಣೆ ಮಾಡಿದರೆ ಮಾತ್ರವೇ ಮತ್ತು ಆ ಮತ್ತು ನೀತಿವಂತ ಪ್ರಾರ್ಥನೆ ಕೇಳುತ್ತಾನೆ. ಆದರೆ ಪ್ರೇರೆ ನೀವು ನಿಮಗೆ ನಿಮ್ಮ ಅಂಗಗಳು ನೀವು ಪಾಪಕ್ಕೆ ದಾಸರಾದರೆ ನಿಮ್ಮ ಆತ್ಮದಲ್ಲಿ ಮರಣವೂ ಇರುತ್ತದೆ, ಆಸ್ತಿವಿರುವುದಿಲ್ಲ, ದುಃಖ ಕಷ್ಟ ಯಾವಾಗಲೂ ಇರ್ತವೆ, ಪ್ರಾರ್ಥನೆ ಉತ್ತರವೂ ಬರುವುದರ ಕಾರಣ. ಅದಕ್ಕೋಸ್ಕರ ದೇವರು ನಿಮಗೆ ನಿಮಗೆ ಆಶೀರ್ವಾದ ಮಾಡಬೇಕಾಗಿ ಸೊಲೋಮನಾಗೆ ನೀವು ಸಾವಿರ ದಿನಾಲು ಪ್ರತಿ ಗಳಿಗೆ ನಿಮ್ಮ ಸರದ ಅಂಗಗಳನ್ನು ನಂಬಿಕೆ ವಿಧಿಯುತಿಗೆ ದಾಸರಾಗುವುದಕ್ಕೆ ನೀತಿಯ ಕರ್ತನ ಮಾಡಿದರೆ ಸಮರ್ಪಣೆ ಮಾಡುವ ಇದು ಯಜ್ಞ. ಮೊದಲನೇ ಯಜ್ಞ ದೇವರು ಮೆಚ್ಚುತ್ತಾನೆ, ಎರಡನೇ ಯಜ್ಞ ಆಗಿದೆ ದಿನಾಲು ನಿಮ್ಮ ದೇಹಗಳನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಮೂರನೇ ಯಜ್ಞವಿದೆ ವಿಧೇಯತೆ ಎಂಬ ಯಜ್ಞವನ್ನು ದೇವರಿಗೆ ದಿನಾಲು ಸಮರ್ಪಣೆ ಮಾಡಬೇಕು. ಒಂದನೇ ಸಾಮುವೇಲ್ ಪುಸ್ತಕ 15ನೇ ಆದ್ಯದಲ್ಲಿ 22ನೇ ವಾಕ್ಯ, ಫಸ್ಟ್ ಸಾಮುವೇಲ್ 15:22. ಅದಕ್ಕೆ ಸಾಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳು ಮೆಚ್ಚುತ್ತಾನೋ, ಯಜ್ಞವನ್ನು ಅರ್ಪಿಸುವಂಥ ಮಾತು ಕೇಳುವುದು ಉತ್ತಮವಾಗಿದೆ, ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಆದರೆ ಇಲ್ಲಿ ಸಾಮುವೇಲನು ಸವಳನಿಗೆ ಕೇಳ್ತಾನೆ, ದೇವರು ಮೆಚ್ಚುವ ಯಜ್ಞ ಪ್ರೇರೆ ವಿಧೇಯತೆ, ವಿಧೇಯತೆ ಯಜ್ಞ ಬಿಟ್ಟು ಬೇರೆ ಯಾವ ಸರ್ವಾಂಗ ಹೋಮ ಇದೆ. ಹಾಗಾದರೆ ಇವತ್ತು ದೇವರು ನಿಮ್ಮ ಮೆಚ್ಚಬೇಕಾ, ದೇವರು ನಿಮ್ಮನ್ನು ಆಶೀರ್ವಾದ ದೇವರು ಬೇಕು. ಪ್ರತಿಯೊಂದು ಆತ್ಮ ಆಜ್ಞೆಗಳಿಗೆ ನೀವು ವಿಧೇಯರಾಗಬೇಕು. ದೇವ ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾನೆ, ಆತ ನಿಮ್ಮ ಒಳಗೆ ಬಂದ ನಂತರ ಆತ ನಿಮಗೆ ಸತ್ಯದ ಮಾರ್ಗಕ್ಕೆ ನಡೆಸ್ತಾನೆ, ಆತ ದೇವರ ವಾಕ್ಯದ ಮುಖದ ಮಾತಾಡ್ತಾನೆ. ಆದರೆ ಪ್ರತಿದಿನ ಮಗನೇ ಮಗಳೇ ನನ್ನ ವಾಕ್ಯಲು ಓದು, ಮತ್ತು ಆ ವಾಕ್ಯಕ್ಕೆ ವಿಧಾನ ಪ್ರೇ ಆ ದೇವರ ಆತ್ಮನ ಸ್ವರ ಕೈದಕೊಂಡು ದೇವರ ಆತ್ಮನ ಸ್ವರ ಕೈದಕ್ಕೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಾರೆ, ಆ ಯಜ್ಞ ದೇವರಿಗೆ ಮೆಚ್ಚುತ್ತದೆ. ಮತ್ತು ಅಂಥವನ್ನು ದೇವರು ಆಶೀರ್ವಾದ ಮಾಡ್ತಾನೆ, ಅಂಥವರ ಪ್ರಾರ್ಥನೆ ದೇವರಿಗೆ ಕೇಳುತ್ತಾನೆ. ಒಂದು ದೇವರ ಆಜ್ಞೆಗಳನ್ನು ಅವಿದಾಗುವುದು, ಎಷ್ಟು ಪ್ರಾರ್ಥನೆ ಮಾಡಿದರು, ಎಷ್ಟು ಇರ್ತವೆ ಅನೇಕರು ನೀವು ಪ್ರಾರ್ಥನೆ ಮಾಡ್ತಾರೆ, ಉಪವಾಸ ಎಷ್ಟು ಕಠಿಣ ಉಪವಾಸ ಮಾಡಿದರು ಸಹ, ಎಷ್ಟು ವರ್ಷಗಳು ಉಪವಾಸ ಮಾಡಿದ್ರು ನೋಡ್ತೇವೆ. ಜಕರಿಯ ಪ್ರವಾದನ ಪುಸ್ತಕದಲ್ಲಿ 7ನೇ ಅಧ್ಯಾಯದಲ್ಲಿ ಇಸ್ರಾಯೇಲರು 70 ವರ್ಷ ಅವರು ಉಪವಾಸ ಪ್ರಾರ್ಥನೆ ಮಾಡಿದರು, ಕಣ್ಣಿಟ್ಟರು, ಆದರೆ ಅವರಿಗೆ ಉತ್ತರ ಬರಲಿಲ್ಲ. ನಂತರ ಜಕರಿಯ ಪ್ರವಾದನೆ ಬಂದು ಕೇಳ್ತಾನೆ, ಯಾಕೆ ನಾವು ಉಪವಾಸ ಸಿಗುತ್ತೆ? ಆಗ ಜಕರಿಯ ಪ್ರವಾದನೆ, ನೀವು ಉಪವಾಸ ಮಾಡಿದ್ದೀರಿ, ನೀವು ಕೂಗಿದ್ದೀರಿ, ಅದು ದೇವತನ ಪ್ರವಾದಿಗಳ ಮುಖಾಂತರ ನಿಮ್ಮ
ನಿಮಗೆ ನಿಮ್ಮ ಪಾಪದ ಬಗ್ಗೆ ಪಶ್ಚಾತ್ತಾಪದೊಳಗೆ ನೀವು ಒಪ್ಪಲಿಲ್ಲ, ಅದಕ್ಕೆ ನಿಮ್ಮ ಪ್ರಾರ್ಥನೆ ಕೇಳಿಲ್ಲ, ಮತ್ತು ಅವರು ಜಕ್ರೆ ಎಂಟನಾದಿದ್ದರೆ ದೇವರಿಗೆ ಬೇಕು ವಿಧೇಯತೆ, ವಿಧೇಯರಾಗಿ ಉಪವಾಸ ಮಾಡುವ 4 ತಿಂಗಳ ಉಪವಾಸ, 5 ತಿಂಗಳ ಉಪವಾಸ, 10 ತಿಂಗಳ ಉಪವಾಸ, ಹಬ್ಬವನ್ನು ಉಂಟು ಮಾಡೋದು ನಿಮಗೆ ಜಕ್ರೆ 8 ಅಧ್ಯಾಯದಲ್ಲಿ 16 ಮತ್ತು 15 ವಾಕ್ಯದಲ್ಲಿ ಬರಲಿಪಟ್ಟಿದೆ. ಇವತ್ತು ಪ್ರೇ ನಿಮ್ಮ ಉಪವಾಸದ ಮೆಚ್ಚಬೇಕಾ? ದೇವರೇ ಬೇಕು ವಿಧೇಯತೆ ಎಂಬ ಯಜ್ಞ. ನಾನು ನೋಡ್ತೇವೆ 1 ಒಂದು ಬರೆದ ಪತ್ರಿಕೆ 3 ಅಧ್ಯಾಯದಲ್ಲಿ 22 ವಾಕ್ಯ, ಪರ್ಜೋನ್ ಸ್ವಲ್ಪ 3:22. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚಿಕೆಯಾದ ಕಾರ್ಯಗಳನ್ನು ಮಾಡುವರಾಗುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ಪ್ರೇ ಇವತ್ತು ಪ್ರೇ ಬೇಕು ದೇವರು ವಿಧೇಯತೆ. ಪ್ರೇ ನೀವು ಎಷ್ಟು ಪ್ರಾರ್ಥನೆ ಮಾಡ್ಬೋದು, ಎಷ್ಟು ಉಪವಾಸ ಮಾಡ್ಬೋದು, ಆ ದೇವರ ಆಜ್ಞೆ ಒಂದು ವೇಳೆ ವಿಧೇಯರಾಗುವುದಕ್ಕೆ ನೀವು ಒಪ್ಪಿಸಿಕೊಡುವುದಿಲ್ಲವೋ ನಿಮ್ಮ ಪ್ರಾರ್ಥನೆ ಉತ್ತರ ತಡೆಯಲ್ಪಡ್ತದೆ, ನಿಮ್ಮ ಆಶೀರ್ವಾದ ತಡೆಯಲ್ಪಡ್ತದೆ. ಅದಕ್ಕೆ ಅಪ್ಪಸ್ತಲೇ ಹೇಳ್ತಾನೆ, ಮತ್ತು ನೀವು ಆತ್ಮ ಆಜ್ಞೆಗಳು ದೇವರ ಆಜ್ಞೆ ಹೊಸ ಬೇಕಿದೆ ಅಗ್ರವಾಗಿ ಕೊಟ್ಟಿದ್ದಾರೆ. ಅಲ್ಲಿ ಬೇಕಿದೆ ಆಜ್ಞೆಗಳು ಭಾರವಾಗಿತ್ತು, ಅದು ಯೇಸು ಕ್ರಿಸ್ತನು ಎಲ್ಲ ಆಜ್ಞೆಗಳು ಅಗ್ರವಾಗಿ ಕೊಟ್ಟಿದ್ದಾನೆ ಎಂಬುದಾಗಿ ಇದೇ ಯೋಹಾನ ಪತ್ರಿಕೆ 1:5, 3 ಈಗತ್ತದೆ. ಪರ್ಜೋನ್ 5:3, ದೇವರ ಮೇಲಿನ ಪ್ರೀತಿ ಎಂದರೆ ಆತ್ಮ ಆಜ್ಞೆಗಳು ಕೈಗೆ ನಡುವಿದೆ, ಆತ್ಮ ಆಜ್ಞೆಗಳು ಭಾರವಾದವುಗಳು ಅಲ್ಲ. ಅಂದರೆ ದೇವರು ಯೇಸುಕ್ರಿಸ್ತನ ಯಾವ ಆಜ್ಞೆ ಭಾರವೇ ಕೊಡಲಿಲ್ಲ. ಅದಕ್ಕೋಸ್ಕರ ನೀವು ಆತ್ಮ ಆಜ್ಞೆ ಕೈಕೊಂಡು ನಡೆದು ದೇವರ ಎಣಿಕೆಯಲ್ಲಿ ಮೆಚ್ಚಿಕದಲ್ಲಿ ಕಾರ್ಯ ಮಾಡ್ತಿರೋ, ಮೆಚ್ಚಿಕದ ಬಿಸ್ನೆಸ್ ಮಾಡ್ತಿರೋ, ಮೆಚ್ಚಿಕದ ಸೇವೆ ಮಾಡ್ತಿರೋ, ಮೆಚ್ಚಿಕೆಗೆ ನಿಮ್ಮ ದಂಪತಿ ಮೆಚ್ಚಿಕೆಯಾಗಿ ದೇವ್ ಆವಾಗ ನಿಮ್ಮ ಪ್ರಾರ್ಥನೆ ದೇವರು ಕೇಳುತ್ತಾನೆ, ಅದಕ್ಕೆ ಉತ್ತರ ಕೊಡುತ್ತಾನೆ, ಅದನ್ನು ಬೇಡಿಕೆಂತಲೂ 2 ಪಟ್ಟು ಕೊಡುತ್ತಾನೆ. ಒಂದು ವೇಳೆ ಪ್ರೇರೆ ವಿಧೇಯತೆ ಎಂಬ ಯಜ್ಞನ ಸಮರ್ಪಣೆ ಮಾಡಲಿಲ್ಲವಾದರೆ ನಿಮ್ಮ ಪ್ರಾರ್ಥನೆ ಬೇರೆ ಯಾವ ಯಜ್ಞ ದೇವರಿಗೆ ಬೇಡ ಎಂಬುದಾಗಿ ಅಲ್ಲಿ ಸಾಮ್ಯನು ಸಾವಲನಿಗಳಲ್ಲಿ ಹೇಳುತ್ತಾನೆ. ಮತ್ತು 23ನೇ ಅವಿಧೇಯತೆಯು ಅದು ಮಾಟತಂತ್ರಕ್ಕೆ ಹೋಲಿಕೆ ಆಗಿದೆ. ಬೇಗ ಒಬ್ಬ ಲೋಕದೇವಿಗೆ ಮಾಟ ಮಾತ್ರ ಮಾಡಿದವರು ನೋಡಿ ಎಷ್ಟು ಕಷ್ಟ, ಎಷ್ಟು ಸಮಸ್ಯೆ, ಎಷ್ಟು ಆ ರೀತಿ ಒಬ್ಬ ವಿಶ್ವಾಸಿ ಪ್ರೇ ಮಾಟ ಮಾತ್ರ ಮಾಡಿದಂಥ ಒಬ್ಬ ವಿಶ್ವಾಸಿ ದೇವರ ವಾಕ್ಯಕ್ಕೆ ಅವನು ವಿಧೇಯನಾಗುವುದಿಲ್ಲ, ಅವನು ಅವಿಧೇಯ ಅಂದರೆ ಅವನು ಆ ಮಾಟ ಮಾತ್ರ ಮಾಡದೇ ಆಗಿ ಆ ಮಾಟ ಮಂತ್ರದಲ್ಲಿ ಇದೆಲ್ಲ ಶಾಪಗಳನ್ನು ನೋಡಿ ಅದಕ್ಕೆ ಪ್ರೇ ಇವತ್ತು ದೇವರಿಗೆ ಆಶೀರ್ವಾದ ಮಾಡಕ್ಕೆ ಆತನ ಕೈ ಮುಟ್ಟುಗೆ ಇಲ್ಲ, ಅದಕ್ಕೆ ಕಿವಿ ಕಿವಿಡಿಲ್ಲ. ಆತ ಯೇಸು ಕ್ರಿಸ್ತನ ಮುಖಾಂತರವಾಗಿ ಎಲ್ಲ ಆಶೀರ್ವಾದವನ್ನು ವಾಗ್ದಾನವಾಗಿ ಕೊಟ್ಟಿದ್ದಾನೆ. 1 ಎಫೆಸವರಿಗೆ ಬರೆದ ಪತ್ರಿಕೆ 1 ಅಧ್ಯಾಯದಲ್ಲಿ 3 ವಾಕ್ಯದಲ್ಲಿ ಅಪ್ಪದ್ರೆ ಯೇಸು ಕ್ರಿಸ್ತನ ಎಲ್ಲ ಆಶೀರ್ವಾದ ಕೊಟ್ಟಿದ್ದಾನೆ. ಅದೇ ಆಶೀರ್ವಾದ ಬೇಕಾ? ದೇವರ ಮೆಚ್ಚುವ ವಿಧೇಯತೆ ಮೆಚ್ಚನ್ನು ಸಮರ್ಪಿಸಿ ಆಗ ದೇವರನ್ನು ಆಶೀರ್ವಾದ ಮಾಡುವವನಾಗಿದ್ದಾನೆ. ಇನ್ನು 4ನೇ ಯಜ್ಞವಾಗಿದೆ, ಪಶ್ಚಾತ್ತಾಪದ ಹೃದಯ ಎಂಬ ಯಜ್ಞ ದೇವರ ಸಮರ್ಪಣೆ ಮಾಡಬೇಕು. ಕೀರ್ತನೆ 51 ಅದರಲ್ಲಿ 17 ವಾಕ್ಯ, Psalm 51:17. ಕುಗ್ಗಿದ ಮನಸ್ಸೇ ದೇವರ ಇಷ್ಟ ಯಜ್ಞ, ದೇವರೇ ಪಶ್ಚಾತ್ತಾಪದ ಜಜ್ಜಿಯುವುದ ಮನಸ್ಸು ನಿನ್ನ ತಿರಸ್ಕರಿಸುವುದಿಲ್ಲ. ನೋಡಿ ದಾವಿದನು ಒಬ್ಬ ಅರಸನಾಗಿದ್ದನು, ಆತನು ವ್ಯಭಿಚಾರ ಮಾಡಿದವನು, ವ್ಯಭಿಚಾರ ಮಾಡಿದ ಹೆಂಡತಿ ಗನ್ನ ಕೊಂದು ಹಾಕಿ 2 ಪಾಪಗಳನ್ನು ಆರಾಮಾಗಿ ಅದರಲ್ಲಿ ವಾಸ ಮಾಡುತ್ತಾ ಇರುವಾಗ ದೇವರು ಒಂದು ದಿನ ನಾಥನೆಂಬ ಪ್ರವಾದವನ ಬಳಿ ಕಲಿಸಿಕೊಳ್ಳುವಾಗ ನಾಥನೆಂಬ ಪ್ರವಾದಿ ದೇವರ ಆತ್ಮ ಪ್ರಕಾರವನಿಗೆ ಪ್ರವಾದನೆ ಮಾಡುವಾಗ ಅವನು ಕೂಡಲೇ ತನ್ನ ಪಾಪನ ಒಪ್ಪಿಕೊಳ್ಳುತ್ತಾನೆ, ಅವನು ಪಶ್ಚಾತ್ತಾಪ ಪಡುತ್ತಾನೆ. ಇಡೀ ಈ 5 ಕೀರ್ತನೆ ಅವನು ಏನು ಪಶ್ಚಾತ್ತಾಪ ಪಡ್ತಾನೆ, ಬರೀ ಸಾರಿ ಉಳಿದಿಲ್ಲ, ಇನ್ನು ಮುಂದೆ ದೇವರೇ ನಾನು ಸಾಯುವ ತನಕ ನಾನು ವ್ಯಭಿಚಾರ ಮಾಡುವುದಿಲ್ಲ, ನರಹತ್ಯ ಮಾಡುವುದಿಲ್ಲ, ದೇವರ ಸಮಯ ಕೊಡುತ್ತಾನೆ, ಮತ್ತು ಪಾಪಕ್ಕೆ ಪಶ್ಚಾತ್ತಾಪ ಪಡ್ತಾನೆ, ಇನ್ನು ಪಾಪ ಮಾಡುವುದಿಲ್ಲ ದೇವರ ಮುಂದಿಗೆ ಒಡಂಬಡಿಕೆ. ಆ ಹೃದಯ ಬೇಕು ಪ್ರೇ, ಅದು ದೇವರ ಅನೇಕ ರೂಪ ನೋಡು, ನೀವು ಅನೇಕರು ಪಾಪ ಮಾಡ್ತೀರಿ, ಸಾರಿ ಕೇಳಿದ್ದೀರಿ, 1 ದಿನ 2 ದಿನ 3 ದಿನಕ್ಕೆಲ್ಲ 1 ವಾರ ಪುನಃ ಅದೇ ಪ್ರೇ, ಅದು ದೇವರಿಗೆ ಮೆಚ್ಚುವುದಿಲ್ಲ ಪ್ರೇ. ಪಶ್ಚಾತ್ತಾಪದ ಹೃದಯ ಕುಗ್ಗಿದ್ರೆ ನೀವು ಪಾಪ ಮಾಡಿದ ನಂತರ ಸಮಯ ಕೇಳಬೇಕು, ಮತ್ತು ದೇವರ ಥರ ಒಡಂಬಡಿಕೆ ಮಾಡಿದ್ದೇವೆ, ಇನ್ನು ಮುಂದೆ ಈ ಪಾಪವನ್ನು ನಾನು ಸಾಯೋವರೆಗೂ ನಾನು ಮಾಡುವುದಿಲ್ಲ ದೇವ ಎಂಬುದಾಗಿ ಆ ರೀತಿ ಪಶ್ಚಾತ್ತಾಪ ಪಡಿತರು. ಅದಕ್ಕೆ ದಾವಿದನ್ನು ದೇವರ ಬಗ್ಗೆ ಇವನು ನನ್ನ ಹೃದಯಕ್ಕೆ ಒಪ್ಪುವ ಮನಸ್ಸನು ಇವನ ಮತ್ತೆ ಆಗಿದ್ರೆ ಇಂಥ ದೊಡ್ಡ ಪಾಪಿಯಾದ ದಾವಿದನ್ನು ವ್ಯಭಿಚಾರ ಮಾಡಿದ, ವ್ಯಭಿಚಾರ ಮಾಡಿ ಹೆಂಡತಿ ಗಂಡನ ಕೊಂದು ಹಾಕಿದ, ಆದರೆ ಅವನು ಯಾವಾಗ ನಾಥನೆ ಪ್ರವಾದಿ ಬಂದು ಪ್ರವಾದನೆ ಕೇಳಿದ ಪಶ್ಚಾತ್ತಾಪ ಪಟ್ಟುಕೊಂಡು ಮತ್ತು ತೀರ್ಮಾನ ಇನ್ನು ದೇವ ಸಾಯುವವರೆಗೆ ನಾನು ಅಂತ ಪಾಪ ಮಾಡಿದ, ಅದಕ್ಕೆ ದೇವರು ಹೇಳ್ತೇನೆ ಈ ನನ್ನ ದಾವಿದನು ನಾನು ಮೆಚ್ಚುತ್ತೇನೆ ಅವನ ಆಗದೆ. ಇವತ್ತು ನಿಮ್ಮಲ್ಲಿ ಯಾವುದೇ ಪಾಪದಲ್ಲಿ ಇರಬಹುದು, ಯಾವ ಪಾಪ ಮಾಡಿರಬಹುದು, ದೇವರ ಮುಂದೆ ಬನ್ನಿರಿ, ಯೇಸು ರಕ್ತ ನಿಮ್ಮ ಪಾಪವನ್ನು ತೊಳೆದು ಶುದ್ಧೀಕರಿಸಿ, ಆದರೆ ಶುದ್ಧೀಕರಿಸಿದ ನಂತರ ನೀವು ಪುನಃ ಪಾಪ ಮಾಡಬೇಡ್ರಿ, ದೇವರ ತಂದು ಒಡಂಬಡಿಕೆ ಮಾಡಿದ್ದೇವೆ, ಇನ್ನು ಮುಂದೆ ಈ ಪಾಪ ನಾವು ಪುನಃ ಮಾಡುವುದಿಲ್ಲದವ, ಈ ಪಾಪ ಬಿಟ್ಟು ಬಿಡುತ್ತೇನೆ ಎಂಬುದು ಆ ಪರಿಪ್ರ ಪಾಪ ಬಿಟ್ಟು ಬಿಡುವುದೇ. ಅದುವೇ ಕುಗ್ಗಿದ ಮನಸ್ಸು ದೇವರಿಗೆ ಇಷ್ಟಪಡದ ಯಜ್ಞ. ಅದನ್ನು ಪಾಪ ಅರಿಕೆ ಮಾಡ್ತೀರಿ 1 ವಾರ 1 ತಿಂಗಳು
ಪ್ರೇರೆ ಅನೇಕರು ಪ್ರೇರೆ 2 ತಿಂಗಳು ಪಾಪ ಮಾಡಿದೆ, ಮತ್ತೆ ಉಪವಾಸ ಮಾಡಿ ಪಾಪ ಮತ್ತೆ ಪುನಃ ಮಾಡಿದರೆ ಅಂತ ಯಜ್ಞ ಅದೇ ಮೆಚ್ಚುದಿಲ್ಲ. ಕಡೆ ತನಕ ಅನೇಕರು ಕುಡಿಯುವರಿದ್ದಾರೆ, ಅನೇಕರು ಕುಡುಕರು 1 ತಿಂಗಳು 40 ದಿವಸ ಕೆಲವು ದಿನ ನಿರ್ಧಾರ ಮಾಡಿ ಕುಡಿಯ ಮತ್ತು ಪುನಃ ಅದು ಅಲ್ಲ ಪ್ರೇ. ನೀವು ಒಂದು ತೀರ್ಮಾನ ಇನ್ನು ಸಾಯುವ ತನಕ ದೇವನ್ನ ಕುಡಿಯುವುದಿಲ್ಲ, ಸಾಯುವ ತನಕ ನಾವು ಇದು ಪಾಪ ಆದರೆ ನಿಮ್ಮ ಪಾಪವನ್ನು ಪಶ್ಚಾತ್ತ ಪಡಿಬೇಕು ಮತ್ತು ಕಡೆಯ ತನಕ ಬಿಟ್ಟು ಬೆಳಿಬೇಕು ಮತ್ತು ಪುನಃ ಪಾಪ ಮಾಡುವುದಿಲ್ಲ ಮುಂದೆ ದೇವರ ಸಂಘದ ಮಾತು ಕೊಡಬೇಕು, ದೇವರ ಒಡಂಬಡಿ ಅಂತ ಕುಗ್ಗಿದ ಮನಸ್ಸು ದೇವರಿಗೆ ಇಷ್ಟ ಬಂದ ಅಂಥವನ್ನು ದೇವರು ಆಶ್ರಯ ಮಾಡ್ತಾರೆ ಅಂತ 2 ಪಟ್ಟು ಮಾನ 2 ಪಟ್ಟು ಅಭಿಷೇಕ ಕೊಡುತ್ತಾನೆ ದೇವರನ್ನು ಹೇಳುವನಾಗಿದ್ದಾನೆ. ಬರೇ 5ನೇ ಯಜ್ಞವಾಗಿದೆ, ಸ್ತುತಿ ಎಂಬ ಯಜ್ಞವನ್ನು ದೇವರಿಗೆ ಸಮರ್ಪಿಸುವರಾಗಬೇಕು. ನೋಡಿದೆ ಕೀರ್ತನೆ 50ನೇ ಕೀರ್ತನೆಯಲ್ಲಿ 23ನೇ ವಾಕ್ಯ, Psalm 50:23, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು, ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷ ರಕ್ಷಣೆ ತೋರಿಸುವೆನು. ಇಲ್ಲಿ ದಾವಿದನೇ ಯಾರು ಸ್ತುತಿ ಯಜ್ಞ ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ಪ್ರತಿದತ್ತವಾಗಿದೆ, ನೀವು ಪ್ರಾರ್ಥನೆ ಮಾಡಿದ ಕೂಡಲೇ ಉತ್ತರ ಕೆಲವು ಸರಿ ಬರುವುದಿಲ್ಲ, ಯಾಕಂದರೆ ದೇವರು ನಿಮ್ಮ ವಿಧೇಯತೆಯನ್ನು, ನಿಮ್ಮ ನಂಬಿಕಸ್ತಿಕೆಯನ್ನು, ನಿಮ್ಮ ದೀರ್ಘ ತಾಳ್ಮೆಯನ್ನು ದೇವರು ಪರೀಕ್ಷಿಸುತ್ತಾನೆ. ಆ ಪರೀಕ್ಷೆಗಳ ಸಮಯದಲ್ಲಿ ನೀವು ಗುಣಗುಟ್ಟದೆ ದೇವರ ಹತ್ರ ಏನು ಪ್ರಾರ್ಥನೆ ಮಾಡಿದ್ರು ಪ್ರಾರಂಭದಲ್ಲಿ ಆ ಪ್ರಾರ್ಥನೆ ಉತ್ತರ ಬಂದಿದೆ ಎಂಬುದಾಗಿ ನಿರಂತರವಾಗಿ ದೇವರ ಸ್ತುತಿ ಮಾಡಬೇಕು, ದೇವರ ಸ್ತೋತ್ರ ಮಾಡಬೇಕು, ಅದು ಯಜ್ಞ ಸಮರ್ಪಣೆ ಮಾಡಬೇಕು. ಬರೀ ಹೊಟ್ಟೆ ತುಂಬ ಊಟ ಮಾಡುವಾಗ ಸ್ತುತಿ ಮಾಡಿ ಎಲ್ಲ ಸುಲಭ, ಹೊಟ್ಟೆ ತುಂಬ ಊಟ ಮಾಡಿ ಇಲ್ಲದ ಸಮಯದಲ್ಲಿ ದೇವನಿಗೆ ಸ್ತೋತ್ರ, ದೇವ ಇವತ್ತು ನಾನು ಗಂಜಿ ಊಟ ಮಾಡ್ತೇನೆ, ದೇವರ ಸ್ತೋತ್ರ, ಆ ರೀತಿ ನೀವು ಸ್ತುತಿ ಮಾಡಿದ ಅದು ಯಜ್ಞ ದೇವಸ್ಥೆ. ಬರೀ ಕೆಲವು ಸರಿ ಪ್ರೇಮ ದಿನಾಲು ಒಳ್ಳೊಳ್ಳೆ ಮಾಂಸ ಊಟ ಮಾಡ್ಬೋದು, ಮೀನು ಊಟ ಮಾಡ್ತಾರೆ, ಒಂದಿನ ನಿಮ್ಮ ನಂಬಿಕೆಗೋಸ್ಕರ ನಿಮಗೆ ಆ ಮಾಂಸ ಇಲ್ಲದಿರುವುದು, ಮೀನು ಇಲ್ಲದಿರುವುದು, ತುಂಬ ಆ ದಿನ ಕೆಲಸ ಇಲ್ಲದಿರುವುದು, ನಿಮ್ಮಲ್ಲಿ ಹಣ ಇಲ್ಲದ, ಅದು ಬರೀ ಗಂಜಿ ಊಟ ಮಾಡ್ಬೋದು, ಅದು ಆ ಗಂಜಿ ಊಟ ಮಾಡೋದು ದೇವನಿಗೆ ಸ್ತೋತ್ರ, ದೇವ ನನ್ನ ಕೊಂಡಾಡ್ತೇವೆ ಅಂತ ಪರಿಸ್ಥಿತಿ ಪಡೆದು ನೀವು ಗುಣಗುಟ್ಟದೆ ದೇವರ ಸ್ತೋತ್ರ ಮಾಡುತ್ತಾರೋ ಅದು ಯಜ್ಞ ದೇವರಿಗೆ ಬೇಕು. ಪ್ರಿಯತ ಅನೇಕರು ಹೊಟ್ಟೆ ತುಂಬ ಊಟ ಮಾಡುವಾಗ ಆಶಿಸಿದ್ರೆ ಅದೇ ಕಷ್ಟ ಬರೋ ಗುಣ ಪಡೆದು ಹಾಗೆ ಮಾಡಬಾರ್ದು. ಎಲ್ಲ ಸಮಯದಲ್ಲಿ ಎಲ್ಲ ಪರಿಸ್ಥಿತಿಯಲ್ಲಿ ನನ್ನ ದೇವರು ಒಳ್ಳೆಯವನು, ನನ್ನ ದೇವರು ಅದ್ಭುತ ಸ್ವರೂಪನು, ನನ್ನ ದೇವರು ಕೃಪಾಪೂರ್ಣನು, ನನ್ನ ದೇವರು ಪ್ರೀತಿ ಸ್ವರೂಪನು, ನನ್ನ ದೇವರು ಎಲ್ಲ ಪರಿಸ್ಥಿತಿಗಳನ್ನು ಬಿಡಬೇಕು. ಆ ರೀತಿ ಪರಿಸ್ಥಿತಿಗಳು ನೋಡದೆ ಸಮಸ್ಯೆ ನೋಡದೆ ಗುಣದೆ ಕಂಟಿನ್ಯೂಸ್ ಆಗಿ ದೇವರಿಗೆ ಸ್ತುತಿ ಮಾಡುವುದೇ ಅದು ದೇವರು ಮೆಚ್ಚುವ ಯಜ್ಞ. ಆ ಯಜ್ಞ ಸಮರ್ಪಿಸುವಾಗ ಎಲ್ಲ ಕಷ್ಟಗಳು ಎಲ್ಲ ಸಮಯದಲ್ಲಿ ಒಂದೇ ಕ್ಷಣದಲ್ಲಿ ದೇವರು ಬಿಡುಗಡೆ ಮಾಡಿಕೊಂಡು ನಿಮಗೆ ಅವಮಾನಕ್ಕೆ ಬದಲಾಗಿ 2 ಪಟ್ಟು ಮಾನ 2 ಪಟ್ಟು ಆಶೀರ್ವಾದ ದೇವರು ಕೊಡುವವನು ಆಗಿದ್ದಾನೆ. 6ನೇ ಯಜ್ಞ ನೋಡ್ತೇವೆ, ಕಾಣಿಕೆ ಎಂಬ ಯಜ್ಞವನ್ನು ದೇವರಿಗೆ ಸಮರ್ಪಿಸುವವರು ಆಗಬೇಕು. ಇಬ್ರಿಯವರಿಗೆ ಬರೆದ ಪತ್ರಿಕೆ 13:16 Hebrews 13:16, ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ, ಇದೇ ದೇವರಿಗೆ ಸಮಪ್ರಕವಾದ ಯಜ್ಞ. ಅಪ್ಪ ಪೌಲನ್ನು ಪುನಃ ಇಲ್ಲಿ ತಲುಪಲ್ಲಿ ದಶಮಾಂಶ ಎಂದರೆ 1/10 ನೆನಪಿಟ್ಟುಕೊಂಡ್ರಿ, ಕಾಣಿಕೆ ಎಂದರೆ ಇನ್ನೂ ಎಕ್ಸ್ಟ್ರಾ ಸ್ಯಾಕ್ರಿಫೈಸ್ ಮಾಡಿ ಕೊಡುವುದಾಗಿದೆ. ಇಲ್ಲಿ 3ನೇ ಯಜ್ಞವಿದೆ, ಇನ್ನೂ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿ ಕೊಡುವುದಾಗಿದೆ, ಅದು ಅದೇ ದಾನ ಧರ್ಮ ಅಥವಾ ಪರೋಪಕಾರ. ಪ್ರೇ ಈ ಇದು ಇದು ಇನ್ನೂ 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 ಸ್ಯಾಕ್ರಿಫೈಸ್ ಮಾಡಿಕೊಡುವುದಾಗುತ್ತೆ. ದಶಮದ ಕಾಣಿಕೆ ನೀವು ಕೊಡುತ್ತೀರಿ, ಇನ್ನು ಎಕ್ಸ್ಟ್ರಾವಾಗಿ ಕೊಡುವುದು ಪ್ರೇ, ಅದು ದೇವರಿಗೆ ಮೆಚ್ಚಲು ಪಡುವಾಗ ಇನ್ನೂ ಆರ್ಥಿಕ ಸಮೃದ್ಧಿ ಜಾಸ್ತಿ ಆಗುತ್ತದೆ. ಅದಕ್ಕೆ ಅಪ್ಪಸ್ ಮಾಡುತ್ತೆ ಸ್ವಲ್ಪವಾಗಿ 2 ಕುರಿತವರೆಗೆ ಪತ್ರಿಕೆ 9ನೇದಲ್ಲಿ 6ನೇ ವಾಕ್ಯದಲ್ಲಿ ಈಗ ಹೇಳ್ತಾನೆ, ಸೆಕೆಂಡ್ ಕುರಿತು 9:6 ಅಂದರೆ ಸ್ವಲ್ಪ ಬಿತ್ತುವನು ಪ್ರೇರೆ ಸ್ವಲ್ಪ ಕೊಯ್ಯೋನು ಹೆಚ್ಚಾಗಿ ಬಿತ್ತಿದ್ರೆ ಅದರ್ಥ ನೀವು ಎಷ್ಟು ಹೆಚ್ಚು ಪ್ರೇರೆ ದಶಮಾಂಶಕ್ಕೂ ಕಾಣಿಕೆಯನ್ನು ಎಷ್ಟು ಬಿತ್ತಿದ್ರೆ ಅಷ್ಟು ಪ್ರಮಾಣದಲ್ಲಿ ನಿಮ್ಮ ಆರ್ಥಿಕ ಮಟ್ಟವು, ಆರ್ಥಿಕ ಸಮೃದ್ಧಿ ಇನ್ಕ್ರೀಸ್ ಆಗ್ತದೆ. ಎಲ್ಲ ರೀತಿಯಲ್ಲಿ ನೀವು ಸಾಲದ ಬಿಡುಗಡೆ ಎಲ್ಲ ತಿನ್ನು ಕೊಡುವವರಾಗ್ತೀರಿ. ಆ ಯಜ್ಞ ದೇವರು ಮುಟ್ಟುವಾಗ ದೇವರು ನೋಡುತ್ತಾನೆ ಮತ್ತು ನಿಮಗೆ ಇನ್ನೂ 2 ಪಟ್ಟು ಆಶೀರ್ವಾದ ಕೊಡುತ್ತಾನೆ. ಇದು ದಾನ ಧರ್ಮ, ಪರೋಪಕಾರ ಮಾಡುವ ಯಜ್ಞ. ಇದು ಸ್ಯಾಕ್ರಿಫಿಷಿಯಲ್ ಆಗಿ ಇನ್ನೂ ಕೊಡುವುದಾಗಿದೆ. ಬರೀ ಸಂತೋಷದಿಂದ ಕೊಡಬೇಕು, ದುಃಖದಿಂದ ಅಲ್ಲ. ಆಗ್ಬೋದು ನಿಮ್ಮ ಸಭೆ ಕಟ್ಟಡ ಕಟ್ಟಲಿಕ್ಕೆ ಇರಬಹುದು, ದೇವರ ಸೇವೆ ಏನು ಕೊಡುತ್ತೀರೋ ಸ್ಯಾಕ್ರಿಫೈಸ್ ಕೊಡ್ತೀರೋ ಆ ರೀತಿ ಆಶೀರ್ವಾದಗಳು ಬರ್ತವೆ, ದೇವರು ಪರಲೋಕದಲ್ಲಿ ಸ್ವೀಕಾರ ಮಾಡುವನಾಗಿದ್ದಾನೆ. 8ನೇ ಯಜ್ಞವಾಗಿದೆ, ಆತ್ಮೀಯ ಯಜ್ಞಗಳನ್ನು ದೇವರಿಗೆ ಸಮರ್ಪಿಸುವವರಾಗಬೇಕು. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2:5 1 Peter 2:5, ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಆಮೇಲೆ
ಎಂಟನೇ ಯಜ್ಞ ಲಾಸ್ಟ್ ಯಜ್ಞದೇ ಯೇಸು ನಂಬಿಕೆ ಇಡುವವರು ಪ್ರತಿಯೊಬ್ಬರು ದೇವರು ಆರಿಸಿಕೊಂಡ ನೀವು ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಅಂದರೆ ನಾವು ಅಲ್ಲಿ ನೋಡಿ ಪ್ರತಿಯೊಬ್ಬ ಯಾಜಕರಿಗೆ ಒಂದು ಡ್ಯೂಟಿ ಇತ್ತು. ಏನಂದರೆ ಪ್ರತಿಯೊಬ್ಬ ಯಾಜಕರು ಮುಂಜಾನೆ ಜಾವದಲ್ಲಿ ರಾತ್ರಿದಲ್ಲಿ ದೇವರ ಸ್ತುತಿ ಪದಗಳನ್ನು ಸ್ತುತಿ ಎಂಬ ಯಜ್ಞವನ್ನು ಸಮರ್ಪಿಸೋದು, ದೇವರ ಜನಗಳ ಪ್ರಾರ್ಥನೆ ಮಾಡೋದು ಅವನ ಒಂದು ಕಥೆ ಇತ್ತು. ಪ್ರೇ ದೇವರು ಪ್ರೇರೆ ನಿಮಗೆ ಪ್ರತಿಯೊಬ್ಬರು ಯೇಸು ನೀವು ನಂಬಿಕೆ ಇಟ್ಟಿದ್ದೀರೋ ದೇವರು ನಿಮಗೆ ಪವಿತ್ರವಾದ ಯಾಜಕ ವರ್ಕರಾಗಿ ಮಾಡಿದ್ದಾನೆ. ನಿಮ್ಮ ಕರ್ತವ್ಯವಾಗಿದೆ ಬೆಳಗ್ಗೆ ಎದ್ದ ಕೂಡಲೇ ದೇವರ ಸ್ತುತಿ ಸ್ತೋತ್ರ ಮಾಡುವುದು. ಅಷ್ಟೇ ಅಲ್ಲದೆ ಪ್ರೇ ನಿಮ್ಮ ಕುಟುಂಬಕ್ಕೋಸ್ಕರ, ನಾಶವು ಆತ್ಮಗಳಿಗೋಸ್ಕರ, ಪ್ರೇ ಅನೇಕರಿಗೋಸ್ಕರ ವಿಜ್ಞಾಪನೆ ಮಾಡುವುದಾಗಿದೆ. ಪ್ರೇ ಎಷ್ಟು ನೀವು ಪ್ರೇರೇ ದೇವರ ಸನ್ನಿಧಾನದಲ್ಲಿದ್ದೇವೆ ಇನ್ನೊಬ್ಬರಿಗೋಸ್ಕರವಾಗಿ ನಾಶವು ಆತ್ಮಗಳಿಗೋಸ್ಕರ ವಿಜ್ಞಾಪನೆ ಮಾಡುತ್ತಿರೋ ಅದು ದೇವರ ಮೆಚ್ಚುವ ಒಂದು ಆತ್ಮೀಯ ಯಜ್ಞವಾಗಿದೆ. ಯಾರು ಎಷ್ಟು ನೀವು ಪ್ರೇ ಬೇರೆಯವರಿಗೆ ಪ್ರಾರ್ಥನೆ ಮಾಡ್ತಿರೋ ನಾಸಂದ್ರೆ ಅಷ್ಟು ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ, ನಿಮಗೋಸ್ಕರ ಆಶೀರ್ವಾದ ಮಾಡ್ತಾನೆ. ಇವತ್ತು ಅನೇಕರು ಪ್ರೇ ಖಾಲಿ ಪ್ರಾರ್ಥನೆ ಮಾಡಿದ್ರು ನನಗೆ ಬೇಕು ನನಗೆ ಬೇಕು, ಹಾಗೆ ಅಲ್ಲ. ನಿಮಗೆ ಬೇಕೆಂದು ಪ್ರಾರ್ಥನೆ ಮಾಡಿದಕ್ಕಿಂತಲೂ ಬೇರೆಯವರ ಕಷ್ಟಕ್ಕೋಸ್ಕರ, ಬೇರೆಯವರ ಬಿಡುಗಡೆಗೋಸ್ಕರ ನಾಸವಾದ ಪ್ರಾರ್ಥನೆ ಮಾಡಿಬಿಡ್ರೆ ಅದಕ್ಕೆ ಹೆಚ್ಚು ಸಮಯ ಸ್ಯಾಕ್ರಿಫೈಸ್ ಮಾಡಿ ಅದು ಯಜ್ಞ ನೀವು ಮಾಡಬೇಕು ಅಂತ ಕರೆದಿದ್ದಾನೆ. ಅದು ಆಗದೆ ಪ್ರಾರ್ಥನೆ ವಿಜ್ಞಾಪನೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋದು, ಸಭೆಯಾಗಿ ಸೇರಿಕೊಂಡು ನಾಸು ಆತ್ಮಗಳಿಗೋಸ್ಕರ ಪ್ರಾರ್ಥನೆ ಮಾಡೋ, ನಿಮ್ಮ ಸರ್ಕಾರ ಅಧಿಕಾರಿಗಳಿಗೋಸ್ಕರ ಇದು ಮಾಡುವ ಪ್ರಾರ್ಥನೆ ಆಗಿದೆ ದೇವರಿಗೆ ಮೆಚ್ಚುವ ಆತ್ಮೀಯ. ಈ ಎಂಟು ಥರದ ಯಜ್ಞವನ್ನು ಸಮರ್ಪಣೆ ಮಾಡೋದೆ 100% ಸೊಲೊಮೋನ್ ಹೇಗೆ ದೇವರು ಅವನಿಗೆ ಕೇಳುತ್ತಾನೆ ನಿನಗೆ ಏನು ಬೇಕು, ದೇವರು ನಿಮ್ಮ ಥರ ಕೇಳುತ್ತಾನೆ, ನಿಮಗೆ ಪ್ರತ್ಯಕ್ಷನಾಗ್ತಾನೆ, ನೀವು ಏನು ಬೀಳುತ್ತೀರೋ ಆ ಬಂದು ಬರೀ ಒಂದು ಸಂಗತಿ ಕಲಿಯೋದು ದೇವ್ರು ಡಬ್ಬಲ್ ಕೊಡ್ತಾನೆ. ಈ ರೀತಿ ದೇವರಾತ್ಮ ಇವತ್ತು ಅನೇಕ ರೀತಿ ನಿಮ್ಮ ಆರ್ಥಿಕ ಸಂಬಳ ಜಾಸ್ತಿ ಆಗಬೇಕು. ಯಾಕೆ ಮಾಡಿ ಈ ಎಂಟು ಯಜ್ಞ ಸಮರ್ಪಣೆ ಮಾಡಿರಿ, ನೋಡಿ ನಿಮ್ಮ ಈ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಈ ಆರ್ಥಿಕ ಕುಸಿತದಲ್ಲಿ ದೇವರು ನಿಮ್ಮ ಸಂಬಳ ಜಾಸ್ತಿ ಮಾಡ್ತಾನೆ, ನಿಮ್ಮ ಸಾಲದಲ್ಲಿ ಬಿಡುಗಡೆ ಮಾಡ್ತಾನೆ, ನಿಮ್ಮ ಆಯಸ್ಸನ್ನು ಎಲ್ಲ ರೀತಿಯ ಆಶೀರ್ವಾದ ನೀವು ಎರಡು ಕೂಡ ಹೊಂದುತ್ತೀರಿ. ದೇವರಿಗೆ ಸ್ತೋತ್ರವಾಗಲಿ, ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಎಷ್ಟು ನಾಮದ ಸ್ತೋತ್ರವನ್ನು ಕೊಂಡಾಡ್ತಾನೆ. ಇದರ ಪ್ರತಿಯೊಬ್ಬ ವೀಕ್ಷಕರಿಗೆ ನಿನ್ನ ಕೃಪೆಯನ್ನು ಕೊಡಿದವ. ಈ ರೀತಿಯ ಸಾವಿರಾರು ಸಹಸ್ರ ಯಜ್ಞ, ಈ ಎಂಟು ತರದ ಯಜ್ಞಗಳು ನಿನ್ನ ಮಕ್ಕಳು ಉದಾರವಾಗಿ ಸಮರ್ಪಣೆ ಮಾಡುವಂಥ ಕೃಪೆ ನಿನ್ನ ಮಕ್ಕಳಿಗೆ ಕೊಡು, ನಿನ್ನ ಜನರಿಗೆ ಕೊಡಿದವ. ಮತ್ತು ಈ ರೀತಿ ಯಜ್ಞ ನೀನು ಸ್ವೀಕಾರ ಮಾಡುವನಾಗಿದೆ. ಮತ್ತು ನೀನು ಸೊಲೊಮೋನನಾಗಿ ಎರಡು ಪುಟ ಆಶೀರ್ವಾದವನ್ನು ಎಲ್ಲ ಜನರು ವೀಕ್ಷಕರಿಗೆ ಕೊಡಬೇಕು ನಾನು ಬಿಟ್ಟುಕೊಳ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ನಿತ್ಯ ಸ್ತುತಿ ತನ್ನೀ.